يب يب يب. Yes, sir. ಬರೀ ಫ್ರೆಂಡ್ಸ್ ಇವತ್ತ ಬೆಳಗ್ಗೆ ನಾವ ಸ್ಕ್ಯಾನಿಂಗ್ ಹೋಗ್ತೀವಿ ಅಂತ ಹೇಳಿದ್ವಲ್ರಿ. ಸ್ಕ್ಯಾನಿಂಗ್ ಹೋದ್ನಿ, ಇದು ನಂದು ಮೂರನೇ ಸ್ಕ್ಯಾನಿಂಗ್. ಫಸ್ಟ್ ಸ್ಕ್ಯಾನಿಂಗ್ ಅಂತ ಮುಂದೆ ಬಳಗೊಳಗಾಗಿತ್ತು. ಅದ್ರ ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಬಂದಿಂದ ಆಗೈತಿ. ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮಗ್ ತೋರಿಸಿ ನಾನ ಈಗ ನಾನು ನೆಕ್ಸ್ಟ್ ತೋರ್ಸಾಕ್ತಿದ್ದ ನಂದು ಮೂರನೇ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ರಿ. ಫುಲ್ ಭಯ ಆಗಿದ್ಬಿಟ್ಟಿತ್ತು ಫ್ರೆಂಡ್ಸ್, ನನಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನ್ ಹೇಳ್ತಾರೋ ಏನ್ ಇಲ್ಲ ಅಂತ ಹೇಳಿ. ಯಾಕಪ್ಪ ಪ್ರತಿ ಸಲನು ಭಯನೇ ಆಗುತ್ತಾ ಅಂತಂದ್ರ, ಇದು ಕಾಣಿಸ್ತಿರ್ಬೋದಂತೇಳಿ ಅನ್ಕೋತೀನಿ. ಆದ್ರೆ ಫಸ್ಟ್ನೇದ್ ಸೆಕೆಂಡ್ ಮಾಡ್ಸಿದ್ದಕ್ಕ ಈಗಿನಕ್ಕ ಸೆಕೆಂಡ್ ಬಹಳ ಕ್ಲಿಯರ್ ಅನ್ಸುತ್ತ. ತ್ರೀ ಟೈಮ್ ದಾಗ ಹಂಗೆ ಅನ್ಸುತ್ತೆ. ಏಳು ಅಂತ ಏಳು ತಿಂಗಳ ಅಂತಂದ್ರ ಫುಲ್ ಕ್ಲಿಯರ್ ಕಾಣಂಗಿಲ್ಲ ನೋಡ್ರಿ, ಯಾಕಂತ ಗೊತ್ತಿಲ್ಲ. ಫಸ್ಟ್ ಸೆಕೆಂಡ್ ಸ್ಕ್ಯಾನಿಂಗ್ ನೋಡ್ರಿ, ನಿಮಗ್ ಗೊತ್ತಾಗುತ್ತೆ ಇಲ್ಲೆಲ್ಲ ಫುಲ್. ಇದು ಬೇಬಿ ಫೇಸ್ ಹ್ಯಾಂಡ್ ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ಸೆಕೆಂಡ್ ಅಂದ ಅಷ್ಟು ಪೂರ್ತಿ ಏನು ಕಾಣಂಗಿಲ್ಲ ನೋಡ್ರಿ. ಫೇಸ್ ಇಲ್ಲೈತೆ ನೋಡ್ರಿ ಬೇಬಿದು, ಇಲ್ಲೈತೆ ನೋಡ್ರಿ ಇದು ಬೇಬಿ ಫೇಸ್. ಅಂದ್ರ ಬೇಬಿ ಹಾರ್ಟ್ ರೇಟ್ ಬಂದ ಸೆಕೆಂಡ್ ಸ್ಕ್ಯಾನಿಂಗ್ ಇಂದ 158 ಇತ್ತು ಬೇಬಿ ಹಾರ್ಟ್ ರೇಟ್. ಸೆಕೆಂಡ್ ಇದು 150 ಐತಿ. ನಮ್ಮ ಸ್ತ್ರೀ ಅದನ್ನ ಸೇಮ್ ಅಂದ್ರೆ ಸೇಮ್ ಬಂದಿತ್ತು. ನನಗೆ ಮತ್ತೆ ಗಂಡ ಆಗುತ್ತೋ ಏನೋ ಅನ್ನೋದೊಂದು ಇದು ಐತಿ ನೋಡ್ರಿ. ನೋಡೋಣ ಫ್ರೆಂಡ್ಸ ಏನಾಗುತ್ತ ಅಂತೇಳಿ. ಎಲ್ಲ ನಾರ್ಮಲ್ ಐತಿ ಸ್ಕ್ಯಾನಿಂಗ್, ಏನು ತೊಂದರೆ ಇಲ್ಲ. ಏನಂತಂದ್ರೆ ಅವರು ನಂಗೆ ಆಸ್ಟ್ರೇಲಿಯ ಸ್ಕ್ಯಾನಿಂಗ್ ಮಾಡಿದಾಗ ರೆಸ್ಟ್ ಮಾಡಕ್ಕೆ ಅಂತ ಹೇಳಿದ್ರು. ಆದರೆ ಈಗ ರೆಸ್ಟ್ ಮಾಡಕ್ಕ ಆಗಂಗಿಲ್ಲ ನೋಡ್ರಿ. ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳೋಣ, ಅವ್ರು ಹೇಳಿದ್ದು ಒಂದೇ ಮಾತ. ಏನಂತಂದ್ರೆ ಸ್ವಲ್ಪ ನೀನು ರೆಸ್ಟ್ ಮಾಡ್ಬೇಕಂತ ಹೇಳಿ ಸೆಕೆಂಡ್ ಸ್ಕ್ಯಾನಿಂಗ್ ಟೈಮ್ದಾಗ ಹೇಳಿದ್ದು. ನೆಕ್ಸ್ಟ್ ಇದು ಮೂರನೇ ಸ್ಕ್ಯಾನಿಂಗ್ದಾಗ ಅವ್ರು ನನಗೆ ಹೇಳಿದ್ರು, ನೀನು ಈ ಸದ್ಯ ರೆಸ್ಟ್ ಮಾಡಲೇಬೇಕಾಗುತ್ತೆ, ಜರ್ನಿ ಅಂತೂ ಒಳ್ಳೇದೇ ಅಲ್ಲ ಅಂತ ಹೇಳಿ. ನಾವು ಹೇಳಿದ್ವಿ ಇಲ್ಲ, ನಮ್ದು ಡೆಲಿವರಿ ಇಲ್ಲಿ ಮಾಡ್ಕೊಳ್ಳೋದಿಲ್ಲ, ಊರ್ ಕಡೆ ಮಾಡ್ಕೊಳ್ಳೋದೈತಿ, ನಾನು ಊರಿಗೆ ಎಷ್ಟೊತ್ತಿದ್ರು ಹೋಗ್ಲೇಬೇಕಾ ಅಂತ ಹೇಳಿ ಹೇಳೋಣ. ಆಯ್ತು ಸರಿ, ಒಂದ್ಸಲ ಓದಿ ಅಂತಂದ್ರೆ ಮತ್ತೆ ಈ ಥರ ಜಾಸ್ತಿ ಜರ್ನಿ ಅದೇನು ಮಾಡೋದು ಬೇಡ. ಯಾಕಂದ್ರೆ ಸ್ತ್ರೀದು ಫಸ್ಟ್ ಬೇಬಿನೂ ನಿಂದ ನಾರ್ಮಲ್ ಡೆಲಿವರಿ ಮತ್ತು ದಿನಾನು ಸ್ವಲ್ಪ ಜಲ್ದಿನೇ ಆಗೈತಿ ಹಂಗಂತ ಹೇಳಿ ಹೇಳಿದ್ರು ಫ್ರೆಂಡ್ಸ್. ಇನ್ನೊಂದ್ಸಲ ನೋಡ್ಕೋರಿ, ಇದು ಬೇಬಿ ಹಾರ್ಟ್ ರೇಟ್ ಐತಿ, ಕಾಣಿಸ್ಕತ್ತದಂತ ಹೇಳಿ ಅನ್ಕೊಂಡಿನಿ. ಇದು ಬೇಬಿ ಪಾಪೊಂದು ಫೇಸ್ ಐತಿ.
ಹಿಂಗಿತ್ತು ನೋಡ್ರಿ ಫ್ರೆಂಡ್ಸ್, ನನ್ಗ ಇದೊಂದ್ ಸ್ಕ್ಯಾನಿಂಗ್ ಮುಗ್ದಿತ್ತು ಅಂತಂದ್ರ ಫುಲ್ ಆರಾಮ್ 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 ಅನ್ನೋ ತರ ಇತ್ತ. ಹಂಗಾಗಿ ಫುಲ್ ಖುಷಿ ಆಯ್ತು ನನಗೆ ಇದೊಂದು ಸ್ಕ್ಯಾನ್ ಕೂಡ ನಾರ್ಮಲ್ ಐತಿ ಅಂತೇಳಿ. ಯಾಕಂದ್ರೆ ಫಸ್ಟ್ನೇ ಟೈಮ್ ಅವ್ರು ಸೆಕೆಂಡ್ ಟೈಮ್ದಾಗ ಸ್ಕ್ಯಾನಿಂಗ್ ಮಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ಸ್ವಲ್ಪ ರೆಸ್ಟ್ ಮಾಡಬೇಕು, ಮತ್ತು ರಸ್ತಾ ಭಾಳ ಹಿಂಗೆ ಫುಲ್ ಅದ, ಡಿಲಿವರಿ ಸ್ವಲ್ಪ ಜಲ್ದಿನ ಆಗ್ಬೋದು ಅಂತೇಳಿ ಈ ಥರ ಹೇಳಿಬಿಟ್ಟಿದ್ರು ಅವ್ರು. ಹಂಗೆ ಹಂಗಾಗಿ ಒಂದು ಸ್ವಲ್ಪ ಹೆದರಿಕೆ ಇತ್ತು ನನಗೆ. ನಾನು ಎಷ್ಟು ರೆಸ್ಟ್ ಮಾಡಿದ್ನಿ, ರೆಸ್ಟ್ ಅಂದ್ರೆ ಮಾಡಿದ್ನಿ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡಿ ನೋಡಿರ್ತೀರಿ, ಆದರೂ ಜಾಸ್ತಿ ಜನ ನನಗೆ ಕೆಲಸ ಭಾಳ ಮಾಡ್ತೀರಿ ನೀವು ರೆಸ್ಟ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಮತ್ತೆ ಅಷ್ಟಾದ್ರೂ ಕೆಲಸ ಮಾಡಕ ಬೇಕು ನೋಡ್ರಿ, ಇರೋರೆ ಇಬ್ರ ಅದ್ರೊಳಗ. ಮತ್ತೆ ಅವ್ರ ಮನೆಯವ್ರು ಹೋಗಿಂದ ಸ್ತ್ರೀ ಕರ್ಕೊಂಡ ಎಷ್ಟ್ ಆಗುತ್ತೆ ಅಷ್ಟು ನಾನು ಕೆಲಸ ಮಾಡಿನಿ. ಅದು ನೋಡೋರ್ಗೆಲ್ಲಾನು ಜಾಸ್ತಿ ಅನ್ನತಿತ್ತು, ಕೆಲ್ಸದಕ್ಕಿಂತ ಜಾಸ್ತಿ ನನಗೆ ಸ್ತ್ರೀ ಪುಟ್ಟನ್ನ ಹಿಡಿಯೋದೇ ಒಂದು ಸ್ವಲ್ಪ. ಸಣ್ಣ ಮಗು ಅವನ ಈ ತರ ಆಟ ಆಡೋದು ಅದು ಇದು ಮಾಡಕ ಹೋಗುದು ಎಲ್ಲಾದ್ರೂ ಬೀಳ್ತಾನ ಅಂತ ಹೇಳಿ ಅವ್ನ್ ಕರ್ಕೊಳ್ಳೋದು ಅದು ಒಂದೇ ನನಗೆ ಬಹಳ ಹ್ಯಾವಿ ಅನಿಸಿತ್ತ. ಇದು ರಿಪೋರ್ಟ್ ಆದ ನೆಕ್ಸ್ಟ್ ನಾವ ಬ್ಲಡ್ ಚೆಕಪ್ ಬರ್ದ್ ಕೊಟ್ಟಿದ್ಲ ಮೇಡಮ್ ಅವ್ರ, ಬ್ಲಡ್ ಚೆಕಪ್ ಕೂಡ ನಾನು ಮಾಡಿಸ್ಕೊಂಡ್ ಬಂದೆ. ಅದು ಕೂಡ ನಾರ್ಮಲ್ ಇತ್ತು ಫುಲ್. ನಮ್ಮ ಮನೆಯವರು ಮುಕ್ಕೊಂಡಾರ, ಈಗ ನಾನು ವಿಡಿಯೋ ಮಾಡಾತೀನಿ. ಅದ ಎಲ್ಲಿಟ್ಟಾರೋ ಹುಡುಕಿದ್ನಿ ಸಿಗ್ಲಿಲ್ಲ, ಹಂಗಾಗಿ ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ. ಬ್ಲಡ್ ರಿಪೋರ್ಟ್ ಕೂಡ ಫುಲ್ ನಾರ್ಮಲ್ ಬಂದೈತಿ. 11 ಪಾಯಿಂಟ್ ಬ್ಲಡ್ ಐತಿ ನೋಡ್ರಿ ಇವಾಗ ನಂದ. ಸ್ತ್ರೀ ಟೈಮ್ದಾಗ ಮಾತ್ರ ನಂದು ಡಿಲಿವರಿ ಆಗೋ ಟೈಮ್ ಅಂದ್ರೆ 10 ಪಾಯಿಂಟ್ ಜಾಸ್ತಿ ದಾಟಿದ್ದಿಲ್ಲ ನಂದ. ಇದಕ್ ಮಾತ್ರ 11 ಪಾಯಿಂಟ್ ಇವಾಗ ಐತಿ. ಇವಾಗ ನನಗೆ 8 ತಿಂಗಳ ಸ್ಟಾರ್ಟ್ ಆಗೈತಿ, 11 ಪಾಯಿಂಟ್ ಬ್ಲಡ್ ಐತಿ ಫ್ರೆಂಡ್ಸ್. ಖುಷಿ ಅನಿಸ್ತ ನೋಡೋಣ ನನಗೆ. ಯಾಕಪ್ಪ ಅಂತಂದ್ರ ಶ್ರೀದಕ್ಕ ಫಸ್ಟ್ ಬ್ಲಡ್ ಚೆಕಪ್ ಮಾಡಿಸಿದಾಗ 9 ಪಾಯಿಂಟ್ ಬ್ಲಡ್ ಇದ್ದ. ಬ್ಲಡ್ ಜಾಸ್ತಿ ಆಗ್ಬೇಕು ಜಾಸ್ತಿ ಆಗ್ಬೇಕು ಅಂತೇಳಿ ಟ್ಯಾಬ್ಲೆಟ್ ಕೊಡ್ತೀನಿ ಅಂದ್ರೆ ಅವ್ರು, ನಮ್ಮ ಮನೆಯವರು ಬ್ಯಾಡ ಅಂತಂದ್ರು. ನನಗೂ ಅದನ್ನ ತಗೊಳಕ್ ಇಷ್ಟ ಆಗ್ಲಿಲ್ಲ, ಟ್ಯಾಬ್ಲೆಟ್ ಲಿಂದ ಏನ್ ಬ್ಲಡ್ ಜಾಸ್ತಿ ಆಗೋದಕ್ಕಿನ ಊಟದೊಳಗ ನಾನ್ ಸ್ವಲ್ಪ ಏನಾದ್ರು ಪರಾಗ್ ಮಾಡಿದ್ನಿ ಅಂತಂದ್ರ ಅದ್ರಾಗೆ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ. ಆದ್ರೂ ಡಿಲಿವರಿ ಟೈಮ್ ಅನ್ನೋಷ್ಟೊತ್ತಿಗೆನೆ 10 ಪಾಯಿಂಟ್ ಆಗಿತ್ತು ನನ್ ಬ್ಲಡ್. ಇನ್ನೂ ಒಂದ್ ತಿಂಗಳ ಇತ್ತ ನಂದು ಜಾಸ್ತಿನೇ ಆಕಿತ್ತು, ಮತ್ತೆ ಡಿಲಿವರಿ ಜಲ್ದಿ ಆಗಿದ ಕಾರಣ ನಂದ ಬ್ಲಡ್ ಡಿಲಿವರಿ ಟೈಮ್ದಾಗ ಲಾಸ್ಟ್ ಚೆಕ್ ಮಾಡಿದ್ರು 10 ಪಾಯಿಂಟ್ಗೆ ಒಂಚೂರು ಕಮ್ಮಿನೇ ಇತ್ತು. ಡಿಲಿವರಿ ಹೋದ ತಕ್ಷಣನೆ ಅಲ್ಲಿ ಮತ್ತೆ ನಮ್ದು ಬ್ಲಡ್ ತಗೊಂಡ ಎಲ್ಲ ಚೆಕಪ್ ಅದೆಲ್ಲ ಮಾಡ್ಕೊಂಡ ಬಿ ಪಿ ಶುಗರ್ ಇದೆಲ್ಲ ನೋಡ್ಕೊಂಡ ಇಲ್ಲಿ ಎಲ್ಲ ಕಂಟ್ರೋಲ್ದಾಗ ಐತಿ ಅಂತ ಹೇಳಿ ನೋಡ್ತಾರ ನೋಡ್ರಿ. ಸಿಜರ್ ಆದ್ರೂ ನೋಡ್ತಾರ, ನಾರ್ಮಲ್ ಆದ್ರೂ ನಾವು ಯಾವ ಸ್ಟೇಜಿಗೆ ಅದಾರ ಪೇಷಂಟ್ ಅಂತೇಳಿ ನೋಡ್ತಿರ್ತಾರ. ಆ ಟೈಮ್ದಾಗ ನಂದು 10 ಪಾಯಿಂಟ್ ಇನ್ನು ಕಮ್ಮಿನೇ ಇತ್ತು ಬ್ಲಡ್. ಹಂಗಾಗಿ ಸ್ವಲ್ಪ ನಾರ್ಮಲ್ ಸಿಚುಯೇಷನ್ ಹೆಂಗ ಅಂತೇಳಿ ಯೋಚನೆ ಮಾಡಿ ಮತ್ತೆ ಮೇಡಮ್ ಅವರಿಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳೋದ್ರಿಂದ ನಾವು ನಾರ್ಮಲ್ ವೇಟ್ ಮಾಡಿದ್ವಿ. ನಂದು ಅಷ್ಟರೊಳಗೇನೆ ನಾರ್ಮಲ್ ಆಯ್ತು. ಇದಕ್ಕ ಈಗ 11 ಪಾಯಿಂಟ್ ಐತಿ ಅಂದ್ರೆ ನಂದು ಇನ್ನೂ 8 ತಿಂಗಳ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಒಂದ್ ತಿಂಗಳ ಟೈಮ್ ಐತಿ. ನಂದ ಶ್ರೀದ ಹೆಂಗೈತೆ ಅದೇ ತರ ಜಲ್ದಿ ಡಿಲಿವರ್ ಆಗಿದ್ರು, ಇನ್ನೂ ಒಂದ್ ತಿಂಗಳ ಟೈಮ್ ಐತಿ. ಹಂಗಾಗಿ ನಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಅನ್ಕೊಂಡಿನಿ. ಪರವಾಗಿಲ್ಲ ಫ್ರೆಂಡ್ಸ್, 11 ಪಾಯಿಂಟ್ ಅಂದ್ರೆ ಏನು ಕಮ್ಮಿ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿಗೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಹೋಲಿಸ್ಕೊಂಡ್ರೆ ಇದು ಬಹಳ ಬೆಟರ್ ಅಂತೇಳಿ ಅನ್ಕೋತೀನಿ ನಾನು. ಈ ಟೈಮ್ದಾಗ ಎಷ್ಟು ಕೆಲಸ ಆಗೈತೆ ಅಂದ್ರು ನಾನು ಊಟದ ಬಗ್ಗೆ, ಊಟ ನಂಗೆ ಎಷ್ಟು ಹೋಗಿಲ್ಲ ಅಂತಂದ್ರು ಊಟದ ವಿಷಯದೊಳಗೆ ಮಾತ್ರ ನಾನು ಕಂಪಲ್ಸರಿ ಹಣ್ಣ, ಬೆಳಗ್ಗೆ ಒಂದ್ ಟೈಮ್ ಜ್ಯೂಸ್, ಮತ್ತ ರಾತ್ರಿ ಬಾದಾಮಿ ಅದೆಲ್ಲ ನೆನೆ ಇಟ್ಟ ತಿನ್ನೋದು ಇದನ್ ಮಾತ್ರ ಕಂಪಲ್ಸರಿ ಮಾಡೀನಿ ನಾನು. ಯಾಕಪ್ಪ ಅಂದ್ರೆ ಶ್ರೀದೊಂದು ತಲೆ ಇತ್ತು ನೋಡ್ರಿ, ಅವನ ಫಸ್ಟ್ ಪ್ರೆಗ್ನೆನ್ಸಿ ಒಳಗ ರಕ್ತ ಕಮ್ಮಿ ಅದ ಅಂದ ತಕ್ಷಣನೆ ಟ್ಯಾಬ್ಲೆಟ್ ಕೊಡ್ತಾರ, ಅದೆಲ್ಲ ನೆನ್ಸ್ಕೊಂಡ ಒಂಥರ ಅನ್ಸಿತ್ತು. ಈಗ ತಗೊಳ್ಳೋ ಟ್ಯಾಬ್ಲೆಟೇ ನಾನು ಜಾಸ್ತಿ ತಗೊಂಡಿದ್ದಿಲ್ಲ. ಶ್ರೀದಗ್ನು ನನ್ನ ಇಲ್ಲಿಂದ 5 ತಿಂಗಳಿಗೆ ನೋದ್ನಿ, ಅಲ್ಲಿಂದ ಹೋದ್ಬಿಟ್ಟೇನೆ ಟ್ಯಾಬ್ಲೆಟ್ ಅದೇನು ಯೂಸ್ ಮಾಡಿದ್ದಿಲ್ಲ ನಾನು ಜಾಸ್ತಿ. ಹೆಂಗ್ ಓದಿದ್ನಿ ಅದೇ ತರ ನಾ ಇದ್ದು ನಾನು. ಹಂಗಾಗಿ ಸ್ವಲ್ಪ ಈ ತರ ಈ ಟೈಮ್ದಾಗ ಜಾಸ್ತಿ ಕೇರ್ ಮಾಡ್ಕೊಂಡಿನಿ. ಫಸ್ಟ್ ಅಲ್ಲಿ ನಾನು ವೀಕ್ನೆಸ್ ಆಗಿನಿ, ಇದರಿಂದನು ಹೊಟ್ಟೆಗಿರೋ ಮಗುನು ಕೂಡ ನನಗ ವೀಕ್ನೆಸ್ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ತಿನ್ನೋದು ಉಣ್ಣೋದು ಅಂದ್ರೆ ಒಳ್ಳೆ ಒಳ್ಳೆ ಆಹಾರ, ಮೆಂತಿ ಈ ತರ ಹಸಿರು ಕಾಯಿಪಲ್ಲೆ ಇರ್ಬೋದು ಈ ತರ ಎಲ್ಲಾನು ನನ್ನ ತಿಂದ್ ಕೆಸಿ ಸ್ವಲ್ಪ ಬ್ಲಡ್ ಜಾಸ್ತಿ ಮಾಡ್ಕೊಂಡಿನ ಅಂತೇಳಿ ಅನ್ಕೋತೀನಿ. ಹಂಗಾಗಿ ನಂದ ಬ್ಲಡ್ ಕೂಡ ರಿಸಲ್ಟ್ ಕೂಡ ಚಲೋ ಸಿಕ್ಕೈತಿ. ಈ ಕಂಪಲ್ಸರಿ ನಾನ್ ಮಾತ್ರ ಅದನ್ನ ಪಾಲಿಸಿ ನೋಡ್ರಿ. ಯಾಕಂದ್ರ ಅದು ಒಂದು ತಲೆ ಆಗಿತ್ತು ನನ್ಗ ಟ್ಯಾಬ್ಲೆಟ್ ತಗೊಂಡ ಅದು ಇದು ಅನ್ನೋದ್ಕಿನ ಡಿಲಿವರಿ ಟೈಮ್ ಸನ್ನೆ ಬಂದಾಗ ಓಡಾಡೋದಕ್ಕಿನ ಡೈಲಿ ಒಳಗನೆ ಅಂದ್ರ ಈಗ ಹೆಂಗ ನಮ್ಗ ಸ್ಟಾರ್ಟಿಂಗ್ ನಾವು ಪ್ರೆಗ್ನೆಂಟ್ ಅದೀವಿ ಅನ್ನೋದು ಗೊತ್ತಾಗಿದ್ದಿಂದನೆ ಹಿಡ್ಕೊಂಡ ದಿನ 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 ಸ್ವಲ್ಪ ಸ್ವಲ್ಪ ನಾವು ತಿನ್ಕೋತ ಒಂದೇ ಡೈಲಿ ಒಂದೇ ರೂಟ್ ಒಳಗ ತಿನ್ಕೋತ ಇದ್ವಿ ಅಪ್ಪ ಅಂತಂದ್ರೆ ನಾರ್ಮಲ್ ಇರುತ್ತ ಅನ್ನೋದ ನನ್ನ ವಿಡಿಯೋದೊಳಗ ನೋಡಿದ್ನಿ, ಮತ್ತೆ ಡಾಕ್ಟರ್ ನಂಗ ಅದೇ ತರ ಸಲಹೆ ಕೊಟ್ಟಿದ್ರೆ. ಹಂಗಾಗಿ ಎಲ್ಲ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾರ್ಮಲ್ ಬಂದೈತಿ, ಬ್ಲಡ್ ರಿಪೋರ್ಟ್ ಕೂಡ ನಾರ್ಮಲ್ ಬಂದೈತಿ. ಈಗ ನಾನು 10 ತಾರೀಕಿಗೆ ಊರಿಗೆ ಹೋಗಕ್ಕಿದ್ದೀನಿ ಫ್ರೆಂಡ್ಸ್.
ನಾಳೆ ದೀಪಾವಳಿಗೆ ಅಂತೇಳಿ ಅಡ್ವಾನ್ಸ್ 10ನೇ ತಾರೀಕಿಗೆ ನಾನು ಊರಿಗೆ ಹೋಗ್ತೀನಿ. ಇಲ್ಲಿಂದ ಟ್ರೈನ್ 10 ತಾರೀಕಿಗೆನೆ ಬುಕ್ ಮಾಡ್ಯಾರ. ರಾತ್ರಿ ಜರ್ನಿ ಮಾಡ್ತೀವಿ ನಾವು. ಜರ್ನಿ ಮಾಡಿ ಹುಬ್ಳಿಗೆ ಒಂದು ಟ್ರೈನ್ ಚೇಂಜ್ ಮಾಡ್ಬೇಕಾಗುತ್ತೆ. ಹುಬ್ಳಿ ಟ್ರೈನ್ ಚೇಂಜ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಆಲಮಟ್ಟಿ ಟ್ರೈನ್, ಆಲಮಟ್ಟಿಲಿಂದ ಬಸ್ಸಿಗೆ ಬರ್ಬೇಕಾಗುತ್ತೆ ನೋಡ್ರಿ. ಮುದ್ದೇಬಾಳ ತಾನೆ ನಾವು ಮುದ್ದೇಬಾಳಕ್ಕೆ ಬಂದು ನೆಕ್ಸ್ಟ್ ನಮ್ಮೂರಿಗೆ ಹೋಗ್ತೀವಿ. ಅಲ್ಲಿ ಹೋಗಿಂದ ನಾನು ಎಷ್ಟು ಚಲೋ ಆಗುತ್ತೆ ಅಷ್ಟು ಚಲೋ ಒಳ್ಳೆ ಒಳ್ಳೆ ವಿಡಿಯೋ ತಗೋತೀನಿ ಫ್ರೆಂಡ್ಸ್. ಇದು ನೋಡ್ರಿ ನಂದ ಲಾಸ್ಟ್ ಸ್ಕ್ಯಾನಿಂಗ್ ಅಂತಾನೆ ಹೇಳ್ತೀನಿ. ನಾ ಇನ್ನೊಂದು ಸ್ಕ್ಯಾನ್ ಮಾಡ್ಸಕ್ ಹೋಗಿಲ್ಲ ಸೊ ಫ್ರೆಂಡ್ಸ್. ಊರ್ ಕಡೆ ಮಾಡ್ಸಿದ್ರೆ ಅಷ್ಟೇ ಕ್ಲಿಯರ್ ಆಗಿನೂ ತೋರ್ಸಂಗಿಲ್ಲ. ಇಷ್ಟು ಸಣ್ಣ ಚೀಟಿ ಒಳಗೆ ಕೊಡ್ತಾರ ಅವ್ರ ನೋಡ್ತೀನಿ. ಶ್ರೀದಕ್ಕ ಹೆಂಗೆ ಜಲ್ದಿ ಆಯ್ತಂದ್ರೆ ಮಾಡ್ಸಂಗಿಲ್ಲ. ಒಂದ್ ವೇಳೆ ದಿನ ತಗೊಂದ್ನಿಯಪ್ಪ ಅಂತಂದ್ರೆ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಆಯ್ತಂದ್ರೆ ಮಾಡಿಸ್ತೀನಿ. ಇಲ್ಲಾಂದ್ರೆ ನಾರ್ಮಲ್ ಸ್ಕ್ಯಾನ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಮಾಡ್ತಾರೆ ನೋಡ್ರಿ. ಬರೀ ಚೆಕಪ್ ಅಂತೇಳಿ ಆತರ ಒಂದು ಚೆಕಪ್ ಮಾಡಿಸಿ ಬಿಟ್ಬಿಡ್ತೀನಿ ನಾನು. ಇನ್ನೊಂದು ಸ್ಕ್ಯಾನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇದು ಸ್ಕ್ಯಾನಿಂಗ್ ಈಗ ನಾನು 8 ಸ್ಟಾರ್ಟಿಂಗ್ ಅವು ಈಗೆ ಮಾಡ್ಯಾರ ಅವ್ರ 8 ಸ್ಟಾರ್ಟಿಂಗ್ ಅನ್ನಕ್ಕೇನೋ ಸ್ವಲ್ಪ ಒಂದ್ 2-3 ದಿನ ಅಂದ್ರೆ 7 ತಿಂಗಳ ಫುಲ್ ಕಂಪ್ಲೀಟ್ ಆಗಾಕ 8 ತಿಂಗಳ ಸ್ಟಾರ್ಟ್ ಹತ್ತಾಕ ಆ ದಿನದೊಳಗೆ ನನಗೆ ಸ್ಕ್ಯಾನಿಂಗ್ ಮಾಡಿದ್ದೈತಿ. ನೋಡ್ತೀನಿ ಅಂತ ದಿನದಾಗ ಬಿದ್ದಿಂದ ಮಾಡಿಸ್ಬೇಕಂತ ಹೇಳ್ತಾರ. ಆಯ್ತಂದ್ರೆ ನಾನು ದಿನದಾಗ ಬಿದ್ದಿಂದ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀನಿ ಫ್ರೆಂಡ್ಸ್. ನಂದು ಈ ತರ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್, ಸೆಕೆಂಡ್ ಬೇಬಿ ರಿಪೋರ್ಟ್ ಈ ತರ ಐತಿ ನೋಡ್ರಿ. ಖುಷಿ ಆಯ್ತಾ ಅದನ್ ನೋಡಿ. ನಿಮ್ ಕೂಡ ನಾನು ಫಸ್ಟ್ ಸೆಕೆಂಡ್ ಶೇರ್ ಮಾಡ್ಕೊಂಡಿದ್ನಿ. ಇದನ್ ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡ್ಕೊಂಡಿ. ಮತ್ತೆ ಫ್ರೆಂಡ್ಸ್ ನಾನು ಇದೇ ತರ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ಅಂತ ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ. ನನ್ನ ಮುಖದಾಗ ನಗು ಅಂತ ನಿಮ್ಗೆ ಕಾಣವಲ್ಲ, ಯಾಕಂದ್ರೆ ನಾನು ಫುಲ್ ವೀಕ್ನೆಸ್ ಆಗ್ಬಿಟ್ಟಿನಿ. ನೋಡ್ತೀನಿ ಫ್ರೆಂಡ್ಸ್ ನಾಳೆಲಿಂದ ಆದಷ್ಟು ಖುಷಿ ಖುಷಿಲಿಂದ ವಿಡಿಯೋ ನಾನು ನಿಮ್ಗೆ ಕೊಡಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್.